ಕಾರ್ಯಕರ್ತರು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಜನರಿಗೆ ಸಹಾಯ ಆಗಲಿ ಅನ್ನುವ ಒಂದು ನಿಟ್ಟಿನಲ್ಲಿ ಇವರು ಅಲ್ಲಿ ಕೆಲಸ ಮಾಡಿ ಕೊಡ್ತಾ ಇದ್ರು. ರಾತ್ರೋರಾತ್ರಿಯಲ್ಲಿ ಅಂದ್ರೆ ರಾತ್ರಿ 10 ಗಂಟೆ ಸಮಯದಲ್ಲಿ ಕೊಲೆಯಾಗಿರುವ ಶಂಕೆ ಈಗ ವ್ಯಕ್ತವಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆ ಆಗಿರಬಹುದಾ ಇದು ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆಗೆ ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದು ಪ್ರಕರಣ ದಾಖಲಾಗಿದೆ. ಚಿಕ್ಕ ಅಂಜಿನಪ್ಪ 50 ವರ್ಷದ ಮೃತ ದುರ್ದೈವಿ, ಕನ್ನಮಂಗಲ ಗ್ರಾಮದ ನಿವಾಸಿ ಚಿಕ್ಕ ಅಂಜಿನಪ್ಪ ವೈಯಕ್ತಿಕ ದ್ವೇಷದ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಇವರು ಜೆಡಿಎಸ್ ಕಾರ್ಯಕರ್ತರು ಕೂಡ. ಈಗ ಸಾರ್ವಜನಿಕರ ವಲಯದಲ್ಲಿ ಇದು ಕೇಳಿ ಬರ್ತಾ ಇದೆ, ಇದು ಕೊಲೆ ಆಗಿದೆ ಅಂತ. ಆದ್ರೆ ಇನ್ನು ಪೊಲೀಸ್ ತನಿಖೆ ಮುಂದುವರಿತಾ ಇದೆ. ಖಚಿತ ಮಾಹಿತಿ ಇನ್ನೂ ಬಂದಿಲ್ಲ, ಬಟ್ ಆದ್ರೆ ಇದು ಸಾರ್ವಜನಿಕರ ವಲಯದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಪೊಲೀಸರ ಖಚಿತ ಮಾಹಿತಿ ಬಂದ ಮೇಲೆ ಯಾವ ಕಾರಣಕ್ಕಾಗಿ ಈ ಕೊಲೆ ಆಯ್ತು ಅನ್ನೋದು ಕೂಡ ಬಯಲು ಆಗತ್ತೆ. ಇವರು ಒಬ್ರು ಜೆಡಿಎಸ್ ಮುಖಂಡರಲ್ಲಿ ರವಿಕುಮಾರ್ ಬಣದ ಕಾರ್ಯಕರ್ತರು. ಇವರೊಬ್ರು ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು. ಅನುಮಾನಾಸ್ಪದವಾಗಿ ರಸ್ತೆಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ. 50 ವರ್ಷದ ಮೃತ ದುರ್ದೈವಿ ಚಿಕ್ಕ ಅಂಜಿನಪ್ಪ ಚಿನ್ನಮಂಗಲ ಚಿಕ್ಕ ದಾಸರಹಳ್ಳಿ ಮಾರ್ಗ ಮಧ್ಯೆ ಇದು ಘಟನೆ ನಡೆದಿದೆ. ರಾತ್ರಿ 10 ಗಂಟೆಯ ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿಜಕ್ಕೂ ಈ ದೃಶ್ಯಗಳು ನೋಡಿದಾಗ ಕೊಲೆ ಆಗಿದೆ ಅನ್ನೋದು ಕೂಡ ಈಗ ಇಲ್ಲೊಂದು ಪ್ರಶ್ನೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಈ ಒಂದು ಘಟನೆ ನಡೆದಿದೆ, ಮೂಲ ಕಾರಣ ಏನು ಇದಕ್ಕೆ? ಏನು ಈ ವ್ಯಕ್ತಿ ಏನೀಗ ಕೊಲೆಯಾಗಿರ್ತಕ್ಕಂಥ ಅನುಮಾನಸ್ಪದವಾದ ರೀತಿಯಲ್ಲಿ ಕೊಲೆಯಾಗಿರ್ತಕ್ಕಂಥ ಚಿಕ್ಕಣ್ಣವರು ಏನೆಲ್ಲ ಒಂದು ರಾತ್ರಿ ಒಂದು 10 ಗಂಟೆ ಸಮಯದಲ್ಲಿ ಶಿಡ್ಲಘಟ್ಟದಿಂದ ಏನು ತಮ್ಮ ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿ ಇಟ್ಟಿ ಏನ ಹಡ್ಡಗಟ್ಟಿ ಏನ ಹಳೆ ಏನು ಜಮೀನು ವಿಚಾರ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನ ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಳೆ ದಿವಸದಿಂದ ಕೊಲೆ ಮಾಡಲಾಗಿದ್ದು ಅಂತೇಳಿ ಅವರು ಬ್ರದರ್ ಅವರ ಸಂಬಂಧ ಅಶ್ವಥಪ್ಪನವರು ಈಗಾಗಲೇ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಈಗಾಗಲೇ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯಾರು ತೇಜಸ್
ಮತ್ತೆ ಆಂಜನಪ್ಪ ಅರವಿಂದ ಮತ್ತೆ ನರಸಿಂಹಮೂರ್ತಿ ನವೀನ್ ಮತ್ತಿತರರ ಮೇಲೆ ಅವರೇನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದೆ ನಮ್ಮ ಬ್ರದರ್ ಇವರಿಗೂ ಅವರಿಗೇನೋ ಹಿಂದೆ ಊರಿನ ಮತ್ತು ಜಮೀನು ವಿಚಾರದಲ್ಲಿ ಕೆಲವೊಂದೆಲ್ಲ ಏನು ಮನಸ್ತಾಪಗಳಿತ್ತು ಇಲ್ಲಿ ಹಳೆ ಸ್ವೇಷಗಳಿತ್ತು ಮತ್ತೇನೋ ಊರಿನ ಊರಿನಲ್ಲಿ ಹಿಂದೆ ಕೆಲವು ಗಲಾಟೆ ನಡೆದು ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಮಾಡಿದ್ರು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಪ್ರಕಾರ ಇದು ದೂರು ದಾಖಲಾಗಿದೆ ಈಗ ನಿಮಗೇನು ಪೊಲೀಸ್ ಇಂದ ಮೂಲದಿಂದ ಮಾಹಿತಿ ತಿಳಿದುಬರಬೇಕಾಗಿದೆ ಕೊಲೆನೋ ಇಲ್ಲ ಅನುಮಾನಾಸ್ಪದ ಸಾವೋ ಇಲ್ಲ ಅಪಘಾತ ಏನೋ ಅನ್ನೋದು ತಿಳಿದುಬರಬೇಕಾಗಿದೆ ಅಲ್ಲ ಈಗ ಇವರು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಹಾಗಿದ್ರೆ ಇವರಲ್ಲಿ ಏನಾದರೂ ದುರಾಲೋಚನೆ ಇತ್ತಾ ಇದಕ್ಕೆ ಮೂಲ ಕಾರಣ ಇದೆ ಆಯ್ತಾ ಇಲ್ಲ ಆರ್ಜಿ ಏನು ಇನ್ನೂ ನಮಗೇನು ಮಾಹಿತಿ ಲಭ್ಯವಾಗಿಲ್ಲ ಸೋ ಈಗ ಹೇಳ್ತಕ್ಕಂತದ್ದು ಅವರಲ್ಲಿ ಏನು ಈಗ ಐದು ಜನ ಏನಿದ್ದಾರೋ ಅವರಿಗೂ ಮತ್ತೆ ಇವರಿಗೆ ಜಮೀನು ವಿಚಾರದಲ್ಲಿ ಮತ್ತೆ ನ್ಯಾಯಾಲಯಗಳ ವಿಚಾರದಲ್ಲಿ ಏನು ಇವರಿಗೂ ದಾವೆಗಳು ನಡೀತಾ ಇತ್ತು ಇವರೇನೋ ಊರಲ್ಲಿ ಏನೋ ಸಮಸ್ಯೆಗಳು ಉದ್ಭವವಾದಾಗ ಅದನ್ನು ಸಾಲ್ವ್ ಮಾಡ್ತಾ ಇದ್ರು ಈ ತರದ ಒಂದು ವಿಚಾರಗಳಿಂದ ಏನು ಅವರ ಎರಡು ಗುಂಪುಗಳ ನಡುವೆ ಏನೋ ಒಂದು ಸಂಘರ್ಷ ಉಂಟಾಗಿ ಅಥವಾ ಅವ್ರಿಗೆ ಏನೋ ಒಂದು ಮನಸ್ತಾಪಗಳು ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಂತೇಳಿ ಶಂಕಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರ ಐದು ಜನದ ಮೇಲೆ ಈಗಾಗಲೇ ಪೊಲೀಸ್ ದೂರು ದಾಖಲಾಗಿದೆ ಎಸ್ ಓಕೆ ಧನ್ಯವಾದಗಳು ಅನಿಲ್ ಕುಮಾರ್ ತಮ್ಮ ಮಾಹಿತಿಗೆ ಎಸ್ ಈಗ ಇನ್ನು ಪೊಲೀಸ್ ತನಿಖೆಯಿಂದ ಹೊರಬರಬೇಕು ಇನ್ನು ಮಾಹಿತಿ ಖಚಿತ ಮಾಹಿತಿ ಇನ್ನು ಬಂದಿಲ್ಲ ಇದು ಕೊಲೆ ಆಗಿದೆಯಾ ಅಥವಾ ಹೇಗೆ ಏನೋ ಒಂದು ಅಪಘಾತ ಆಗಿದೆ ಅನ್ನೋದು ಕೂಡ ಇನ್ನು ಕ್ಲಿಯರ್ ಕಟ್ ಆಗಿ ಮಾಹಿತಿ ಇಲ್ಲ ಇನ್ನು ಪೊಲೀಸರ ತನಿಖೆ ನಡೀತಾ ಇದೆ ಅಂತ ನಮ್ಮ ಪ್ರತಿನಿಧಿಯವರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟು ಕಾದು ನೋಡಬೇಕಿದೆ ಇನ್ನು ಏನೆಲ್ಲ ಪ್ರಕರಣಗಳು ತೆಗಿತಾರೆ ಇನ್ನು ತನಿಖೆ ನಡೆಸಿದಾಗ ಏನೆಲ್ಲ ಭಯಲು ಆಗುತ್ತೆ ಮಾಹಿತಿ ಇದೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ ಯಾಕಂದ್ರೆ ಜೆಡಿಎಸ್ ಮುಖಂಡರಲ್ಲಿ ಜೆಡಿಎಸ್ ಕಾರ್ಯಕರ್ತರಾಗಿ ಇವರೊಬ್ಬರು ಇದ್ರು